ಜೈ ಶ್ರೀರಾಮ್ ಅಂತ ಕೂಗಿದ್ದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ ಅನ್ಯ ಕೋವಿನ್ ಅವರ ಪೈಕಿ ನಾಲ್ವರನ್ನ ಬಂಧಿಸಲಾಗಿರೋದು ಗೊತ್ತಾಗ್ತಾ ಇದೆ. ಕಿರಿ ತೆಗೆದಿದ್ದಂತಹ ನಾಲ್ಕು ಜನ, ಅದರಲ್ಲಿ ಇಬ್ಬರು ಅಪ್ರಾಪ್ತರು ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಸೊ ಅವರೆಲ್ಲ ಅರೆಸ್ಟ್ ಆಗಿದ್ದಾರೆ. ತೀರಾ ಸೆನ್ಸಿಟಿವ್ ಕೇಸ್ ನಲ್ಲಿ ಫೈನಲಿ ಪೊಲೀಸರು ನಾಲ್ವರನ್ನ ಅರೆಸ್ಟ್ ಮಾಡಿದ್ದಾರೆ. ಬಹುಸಂಖ್ಯಾತರ ಭಾವನೆಗೆ ಧಕ್ಕೆ ಆಗಿದೆ ಅನ್ನೋ ಟೀಕೆ ಕೇಳಿ ಬರ್ತಾ ಇತ್ತು. ನೋಡಿ, ಅರೆಸ್ಟ್ ಆದವರ ಹೆಸರು ಫರ್ಮಾನ್ ಹಾಗೂ ಸಮೀರ್ ಅನ್ನುವಂತಹ ವ್ಯಕ್ತಿಗಳು. ಮತಾಂಧತೆಯ ಅಫೀಮು ತುಂಬಿಕೊಂಡಂತಹ ಕೋಮು ಕ್ರಿಮಿಗಳು. ಜೈ ಶ್ರೀರಾಮ್ ಅಂತ ಕೂಗೋದು ಯಾಕೆ ಅಂತ ಇವರು ಕಣ್ಣು ಕೆಂಪಾಗಿಸಿ ಆ ವಿಡಿಯೋದಲ್ಲಿ ಇವರ ಅಟ್ಟಹಾಸ, ಇವರ ಕಿರಿಕು, ರೋಷಾವೇಶ ಎಲ್ಲ ಕಂಡು ಬಂದಿತ್ತು. ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸುವಂತಹ ವಿಷ ಸರ್ಪಗಳ ಅಟ್ಟಹಾಸ ಏನು ಅನ್ನೋದನ್ನ ನೋಡ್ತಾ ಇದ್ದೀರಾ. ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಇವ್ರ ಕಣ್ಣು ಯಾಕೆ ಉರಿಯುತ್ತೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಹಿಂದೆಲ್ಲ ತ್ರೇತಾಯುಗದಲ್ಲಿ ರಾಕ್ಷಸರಿಗೆ ಜೈ ಶ್ರೀರಾಮ್ ಅನ್ನುವಂತಹ ಹೆಸರು ಕೂಗಿದ್ರೆ ಸಮಸ್ಯೆ ಆಗ್ತಾ ಇತ್ತು, ಕಣ್ಣು ಉರಿ ಬರ್ತಾ ಇತ್ತು, ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ರು. ಈಗ ಕಲಿಯುಗದಲ್ಲಿ ಇವ್ರಿಗೇನು ಸಮಸ್ಯೆ? ಇವರಿಗೆ ಅಲ್ಲಾಹು ಅಕ್ಬರ್ ಅಂತ ಕೂಗೋದಕ್ಕೆ ಎಷ್ಟು ಸ್ವಾತಂತ್ರ್ಯವನ್ನ ಭಾರತದ ಸಂವಿಧಾನ ಕೊಟ್ಟಿದೆಯೋ ಅಷ್ಟೇ ಸ್ವಾತಂತ್ರ್ಯವನ್ನ ಜೈ ಶ್ರೀರಾಮ್ ಅಂತ ಹೇಳೋದಕ್ಕೆ ಬಹುಸಂಖ್ಯಾತರಿಗೂ ಕೊಟ್ಟಿದೆ ಅನ್ನೋದನ್ನ ಇವ್ರು ಯಾಕೆ ಅವಾಗ ಅವಾಗ ಮರ್ತೋಗ್ತಾರೆ? ಸುಮ್ಮನೆ ಕಾಲ್ ಕೆರೆದು ಕೆರೆದು ಯಾಕೆ ಜಗಳಕ್ಕೆ ಬರ್ತಾರೆ? ನಂತರ ಪೊಲೀಸರ ಅತಿಥಿ ಆಗ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವ್ರ ಪ್ರಕಾರ ಅಲ್ಲಾಹು ಅಕ್ಬರ್ ಅಂದವನು ಒಳ್ಳೆ ಮುಸ್ಲಿಂ, ಈ ಕಡೆ ಪ್ರೇಸ್ ಮೀ ದ ಲಾರ್ಡ್ ಅಂದವರು ಒಳ್ಳೆ ಕ್ರಿಶ್ಚಿಯನ್, ಆದ್ರೆ ಜೈ ಶ್ರೀರಾಮ್ ಅಂತ ಹಿಂದೂಗಳು ಹೇಳ್ಬಿಟ್ರೆ ಕಣ್ಣುರಿಯುತ್ತೆ, ಯಾಕೆ ಹೇಳ್ತೀರಾ ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಇದಕ್ಕೇನಾದ್ರೂ ಲಾಜಿಕ್ ಇದೆಯಾ? ಆಮೇಲೆ ಇವರ ತಲೆಗೆ ಇಷ್ಟೊಂದು ಧರ್ಮದ ಅಫೀಮನ್ನ ತುಂಬೋರು ಯಾರು? ಅರ್ಥ ಆಗ್ತಿಲ್ಲ ಇಲ್ಲಿ. ಆಮೇಲೆ ಹಲ್ಲೆ ಮಾಡುವಂತಹ ಎಕ್ಸ್ಟ್ರೀಮ್ ಸ್ಟೆಪ್ ಅಂತ ಹೇಳಿದ್ರೆ ಇಟ್ ಇಸ್ ಕ್ಲಿಯರ್ ಕೇಸ್ ಆಫ್ ಭಯ ಉತ್ಪಾದನೆ. ಇಂಥ ಭಯ ಉತ್ಪಾದಿಸೋರನ್ನ ಸಮಾಜ ಎಕ್ಸೆಪ್ಟ್ ಮಾಡ್ಬೇಕಾ, ಸುಮ್ಮನಿರ್ಬೇಕಾ? ಪ್ರಾಬಬ್ಲಿ ಪೊಲೀಸರು ಈಗ 4 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಬಟ್ ಪದೇ ಪದೇ ಇಂತಹ ವಿಚಾರಗಳು, ಎಲ್ಲಾದರೂ ಜೈ ಶ್ರೀರಾಮನ್ ಸಂಬಂಧಪಟ್ಟಂತೆ ಏನಾದರೂ ಹಬ್ಬಗಳಾಗ್ತಾ ಇದ್ರೆ, ಪ್ರೊಸೆಷನ್ ಹೋಗ್ತಾ ಇದ್ರೆ ಪದೇ ಪದೇ ಕಿರಿಕಾಗ್ತಾ ಇರೋದು, ಜೈ ಶ್ರೀರಾಮನ ಬಗ್ಗೆ ಇರುವಂತಹ ಅಸಹಿಷ್ಣುತೆ ಏನು ಅನ್ನೋದು ಪ್ರಶ್ನೆ. ಫೈರ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಕೇಸಿನ ಫಿರ್ಯಾದುದಾರ ಡಿ ಪವನ್ ಕುಮಾರ್ ದಿನಾಂಕ 17/4/2024 ಠಾಣೆಗೆ ಹಾಜರಾಗಿ ಕೊಟ್ಟಿರುವ ದೂರಿನ ಸಾರಾಂಶ ಅಂದ್ರೆ, ಫಿರ್ಯಾದುದಾರರು ಅವರ ಸ್ನೇಹಿತರಾದ ಬಿನಾಯಕ ಮತ್ತು ರಾಹುಲ್ ಎಂಬುವರ ಜೊತೆಯಲ್ಲಿ ಚಿಕ್ಕಬೆಟ್ಟಹಳ್ಳಿ ರಸ್ತೆಯಲ್ಲಿ ಇಂದು ಮಧ್ಯಾಹ್ನ ಸುಮಾರು 3:20 ಟೊಯಾಟೊ ಕಾರ್ನಲ್ಲಿ ಹೋಗ್ತಾ ಇದ್ದಾಗ ಇವರು ತಮ್ಮ ಕಾರಿನಲ್ಲಿ ಜೈ ಶ್ರೀರಾಮ್ನ ಫ್ಲಾಗ್ ಕಟ್ಟಿತ್ತು. ಇದನ್ನು ನೋಡಿದ ಇಬ್ಬರು ಆಸಾಮಿಗಳು ಅಪಾಚಿ ಬೈಕ್ನಲ್ಲಿ ಇಬ್ಬರ ಬಳಿಗೆ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿರ್ತಾರೆ. ಅಲ್ಲಾಹು ಅಕ್ಬರ್ ಅಂತ ಕೂಗಬೇಕು ಅಂತ ಬಲವಂತಪಡಿಸಿದ್ದು, ಫಿರ್ಯಾದುದಾರರು ಮತ್ತು ಅವರ ಸ್ನೇಹಿತರು ಹಾಗೆ ಕೂಗೋದಿಲ್ಲ ಅಂತ ಹೇಳಿದಾಗ ಇವರು ಕಾರಿಂದ ಇಳಿದು ಗಲ್ಲಿಗೆ ಹೋದಾಗ ಇವರ ಜೊತೆಯಲ್ಲೇ ಬಂದು ಇತರೆ 3 ಜನ ಆಸಾಮಿಗಳು ಸೇರಿಕೊಂಡು ಎಲ್ಲರೂ ಸೇರಿ ದೊಣ್ಣೆಯಿಂದ ಫಿರ್ಯಾದುದಾರರು ಮತ್ತು ಅವರ ಸ್ನೇಹಿತರ ಮೇಲೆ ಹಲ್ಲೆ ಮಾಡಿದ್ದು ರಾಹುಲ್ ತಲೆಗೆ ಪೆಟ್ಟು ಬಿದ್ದಿದೆ. ಫಿರ್ಯಾದುದಾರ ಪವನ್ ಮೂಗಿನ ಮೂಳೆ ಮುರಿದು ರಕ್ತಸ್ರಾವ ಆಗಿದೆ ಹಾಗೂ ಗಾಯಗಳಾಗಿದೆ. ಸದರಿ ಆಸಾಮಿಗಳು ಪುನಃ ಹಲ್ಲೆ ಮಾಡೋಕೆ ಬಂದಾಗ ಫಿರ್ಯಾದುದಾರರು ಮತ್ತು ಅವರ ಸ್ನೇಹಿತರು ಅಲ್ಲಿಂದ ತಪ್ಪಿಸಿಕೊಂಡು ಓಡ್ ಬಂದಿದ್ದಾರೆ. ಸದರಿ ಆಸಾಮಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಕೊಟ್ಟ ದೂರು ಇತ್ಯಾದಿ. ನಾವು MS ಪಾಳ್ಯ ಸೈಡ್ ಪಾಸ್ ಆಗಬೇಕಾದ್ರೆ ಬೆಟ್ಟಳ್ಳಿ ಬಸ್ ಸ್ಟಾಪ್ ಮುಂದೆ ಫ್ಲಾಗ್ ಕೈಲಿ ಹಿಡ್ಕೊಂಡು ಹೋಗಿದ್ದಕ್ಕೆ ಇಬ್ರು ಮುಸ್ಲಿಮ್ಸ್ ಅವ್ರು ಬಂದರು, ಗಾಡಿಯಲ್ಲಿ ಬಂದ್ಬಿಟ್ಟು ಕೆಟ್ಟ ಮಾತಲ್ಲಿ ಬೈದರು, ಅಲ್ಲ ಹೋಗಿ ಬರ್ಬೋಲು ಅಂದರು. ನಾವ್ಯಾಕೆ ಹೇಳ್ಬೇಕು ಅಲ್ಲ ಹೋಗಿ ಬರ್, ಇದು ನಮ್ಮ ಹಬ್ಬ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಫ್ಲಾಗ್ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಬಂದು ಕಾರ್ ಹತ್ಬೇಕಾದ್ರೆ ಇನ್ನೂ 3 ಜನ ಕರ್ಕೊಂಬಂದರು, ಕರ್ಕೊಂಬರ್ಬೇಕಾದ್ರೆ ಒಬ್ಬನ ಕೈಲಿ ದೊಣ್ಣೆ ಇತ್ತು. ಅಟ್ಯಾಕ್ ಮಾಡಿದ್ದು ಟೋಟಲ್ 5 ಜನ ಸರ್. GKVK ಇಂದ MS ಪಾಳ್ಯ ಕಡೆ ಹೋಗ್ತಾ ಇದ್ರಿ ಟೂ ವೀಲರ್ ಗಾಡಿನ ನೋಡೋಕೆ ಅಂತ ಸೆಕೆಂಡ್ ಶೋರೂಮ್ಗೆ. ಅವಾಗ ರಾಮ್ಜಿದು ಧ್ವಜ ಇಟ್ಕೊಂಡಿದ್ದೀರಿ ನಾವು, ಅವ್ರು ಬಂದ್ಬಿಟ್ಟು ನಮಗೆ ಫಸ್ಟ್ ಅಡ್ಡ ಹಾಕಿದ್ರು ಗಾಡಿನ. ಅಡ್ಡ ಹಾಕಿದ ತಕ್ಷಣ ಇದು ಮುಟ್ಟಂಗಿಲ್ಲ, ಇದು ಅಂತಾರೆ ಫಸ್ಟು ಜೈ ಶ್ರೀರಾಮ್ ಹೇಳಂಗಿಲ್ಲ, ಅಲ್ಲೋಗಿ ಬರನ್ನಿ ಅಲ್ಲೋಗಿ ಬರನ್ನಿ ಅಂತ ಹೇಳಿದ್ರು. ನಾವು ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ರಿ ಸರ್. ಅಷ್ಟೊತ್ತಿಗೆ ಅವ್ನು ಹೊಡೆಯೋಕ್ಕೆ ಅಂತ ಹಿಂಗೆ ಮಾಡಿದಾನೆ ಆ್ಯಕ್ಷನ್ನು.
ನಾವು ಸುಮ್ಮನೆ ಇದ್ರಿ. ಅವಾಗ ಆದಮೇಲೆ ನಮ್ಮ ಫ್ರೆಂಡು ವೀಡಿಯೋ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಫ್ರೆಂಡ್ ಅಂದ, ನಾವು ನಿಮ್ಮ ಹಬ್ಬಕ್ಕೆ ಬರೋದಿಲ್ಲ, ನಿಮ್ಮ ನಮ್ಮ ಹಬ್ಬಕ್ಕೆ ಏನಕ್ಕೆ ನೀವು ಬರ್ತಾ ಇದ್ದೀರಾ ಅಂತ ನಾವು ಗಾಡಿಯಿಂದ ಇಳಿದ್ರಿ ಸರ್. ಅಷ್ಟೇ ಇಳಿದ ತಕ್ಷಣ ಗಾಡಿ ಟ್ರಾಫಿಕ್ ಆಯ್ತಿದೆ ಅಂದ್ಬಿಟ್ಟು ನಾವು ಸೈಡ್ಗೆ ಹಾಕೋಕೆ ಹೋದೆ, ಹಿಂದೆಯಿಂದ ಬಂದುಬಿಟ್ಟು ನಮ್ಮ ತಲೆಗೆ ಹೊಡೆದಿದ್ದಾನೆ. ತಿರ್ಗಾ ನಮ್ಮ ಫ್ರೆಂಡಿಗೆ ಮೂಗಕ್ಕೆ ಹೊಡೆದಿದ್ದಾರೆ, ಇನ್ನೊಬ್ಬನಿಗೆ ಕಾಲಿಗೆಲ್ಲ ಹೊಡೆದಿದ್ದಾರೆ. ಅವ್ನ ಕಾಲಿಗೆ ಏನಾಗಿಲ್ಲ, ಬರೀ ಮೂಗಿಗೆ ಅವ್ನಿಗೆ ಬ್ಲಡ್ಡು ಜಾಸ್ತಿ ಬರ್ತಾ ಇದೆ. ಇವತ್ತಿನ ದಿವಸ ವಿದ್ಯಾರಣ್ಯಪುರ ಸ್ಟೇಷನಲ್ಲಿ ಒಂದು 295A 298 324 326 506 ಮತ್ತು ರೈಟಿಂಗ್ ಕೇಸಸ್ ಸೇರಿ ಒಂದು FIR ರಿಜಿಸ್ಟರ್ ಆಗಿದೆ. ಈ ಕೇಸ್ನಲ್ಲಿ ಮೂರು ಜನ ಒಂದು ಕಮ್ಯುನಿಟಿಗೆ ಸೇರಿದವರು. ಅವರು ಕಾರ್ನಲ್ಲಿ ಹೋಗೋ ಸಮಯದಲ್ಲಿ ಜಯ ಶ್ರೀರಾಮ್ ಅಂತ ಹೇಳಿಬಿಟ್ಟು ಒಂದು ಬಾವುಟ ಕಿಟಕಿಯಿಂದ ಆಚೆ ಮಾಡಿದ್ದಾರೆ. ಆ ಸಮಯದಲ್ಲಿ ಇಬ್ಬರು ಜನ ಬೈಕ್ನಲ್ಲಿ ಬಂದುಬಿಟ್ಟು ಅವ್ರಿಗೆ ಅಡ್ಡ ಹಾಕಿಬಿಟ್ಟು, ನೀವು ಜಯ ಶ್ರೀರಾಮ್ ಯಾಕೆ ಕೂಗ್ತಾ ಇದ್ದೀರಾ, ನೀವು ಕೂಗಬಾರ್ದು, ನೀವು ಓನ್ಲಿ ಅಲ್ಲಾಹು ಅಕ್ಬರ್ ಅಂತ ಹೇಳಬೇಕು ಅಂತ ಹೇಳಿಬಿಟ್ಟು ಅವ್ರ ಜೊತೆ ಜಗಳ ತೆಗೆದಿದ್ದಾರೆ. ಆ ಜಗಳ ತೆಗೆದ ನಂತರ ಇವ್ರು ಕಾರಿಂದ ಇಳಿದಾಗ ಅವರು ಓಡೋಗಿದ್ದಾರೆ. ಮತ್ತು ಇನ್ನು ಮೂರು ಜನ ಜೊತೆ ಬಂದುಬಿಟ್ಟು ಐದು ಜನ ಸೇರಿ ಇವ್ರಿಗೆ ಅಸಾಲ್ಟ್ ಮಾಡಿದ್ದಾರೆ. ಅಸಾಲ್ಟ್ ಮಾಡೋದ್ರಿಂದ ಒಬ್ಬರಿಗೆ ಮೂಗು ಸ್ವಲ್ಪ ಇದು ಇಂಜುರಿ ಆಗಿದೆ. ಸೊ ಆ ಬೇಸಿಸ್ ಮೇಲೆ ನಾವೀಗ FIR ರಿಜಿಸ್ಟರ್ ಮಾಡಿದ್ದೀವಿ. ಇದರಲ್ಲಿ 295A ಸೆಕ್ಷನ್ ಕೂಡ ಆ್ಯಡ್ ಮಾಡಿದ್ದೀವಿ. ಮತ್ತು ಈಗ ನಮ್ಮದು ತನಿಖೆ ನಡೀತಾ ಇದೆ. ಈಗ ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾರು ಐದು ಜನ